Hello students, we will continue the lesson. Everything I need to know I learned in the forest. In our last two sessions we had discussed about this lesson. Yeah. We had discussed about the Chipko movement, involvement of Manashwai to this Chipko movement, and we also discussed about monoculture, beyond monoculture. This part has also been discussed. We have seen what contribution has Mandana Shiva given to the agriculture. We have gone through it. We have come to know that she has conserved 630 varieties of rice, as well as she has conserved 150 varieties of wheat. And we have also known that she had established a bank. It was a seed bank, collection of seeds from the farmer and distributing among themselves. There were about 100 seed banks in India. And finally, she had saved 3000 varieties of rice. So she says, it gives it in abundance, and it gives you also freedom is swatantra from hunger. From hunger it gives you freedom. So all this has been discussed in our previous two sessions. Today we will begin with another part called as Rights of Nature on Global Earth. That is why it is significant that Ecuador is a place, Ecuador is a desh in South America, like one Santa Chica desh. It is significant that Ecuador has recognized the rights of nature. Ecuador, they have recognized, our book that they have funded the Ecuador, Mr. Kukunu and the Haka Bekman. In its constitution, Suna Haka funded the law, our Savidana, the Lena Parakotila, Nama, Savidana, the Hanga, ಹಕ್ಕುಗಳು ಅದಾವ. ರೈಟ್ ಟು ಸ್ಪೀಚ್, ರೈಟ್ ಟು ಸಮ್ ರೈಟ್ಸ್ ಹ್ಯಾವ್ ಬಿನ್ ಗಿವನ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್. ಸಿಮಿಲರ್ಲಿ ಅಲ್ಲಿನೂ ಏನು ಮಾಡಿದ್ದಾರೆ, ಇಕ್ಕೋದೇ ಆದಾಗ ರೈಟ್ಸ್ ಆಫ್ ನೇಚರ್, ನಿಸರ್ಗದ ಹಕ್ಕುಗಳು ಅಂತ ಸಂವಿಧಾನವಾದ ರಿಟರ್ನ್ ಇನ್ ಇಟ್ಸ್ ಕಾನ್ಸ್ಟಿಟ್ಯೂಷನ್ ಇನ್ ಏಪ್ರಿಲ್ 2011 ದ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಇನ್ಸ್ಪೈರ್ಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಆಫ್ ಎಕ್ವಾಡರ್ and universal declaration of the rights of mother initiated by Bolivia. Bolivia is no other region than the Bolivia is also a small country. It is in the South America, South America, Bolivia, but
इक्वेडर इन बोलेविया बोलेविया इट वाज इंस्पायर्ड यूनाइटेड नेशन जनरल असेंबली इट इज अ वर्ल्ड रिकॉग्नाइज्ड इंस्टीट्यूशन यूनाइटेड नेशन जनरल असेंबली ಇವರು ಪ್ರೇರಣೆ ಏನೇನು ಸಿಕ್ಕಪ್ಪ ಅಂತಂದ್ರೆ ಇಕ್ವೆಡಾರ್ ಮತ್ತು ಬೊಲಿವಿಯಾ ಬೊಲಿವಿಯಾದಿಂದ ಇವರಿಗೆ ಒಂದು ಪ್ರೇರಣೆ ಸಿಕ್ಕಿ ಏನಂತಂದ್ರೆ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ರೈಟ್ಸ್ ಆಫ್ ಮದರ್ ಇನಿಷಿಯೇಟೆಡ್ ಬೈ ಬೊಲಿವಿಯಾ ಆರ್ಗನೈಸ್ ಎ ಕಾನ್ಫರೆನ್ಸ್ ಇದರಿಂದ ಅವರು ಪ್ರೇರಣೆ ಮಾಡಿ ಅವರು ಏನು ಮಾಡಬೇಕು ಅಂತಂದ್ರೆ ಅವರು ಒಂದು ಕಾನ್ಫರೆನ್ಸ್ ಸ್ಟಾರ್ಟ್ ಮಾಡಿದ್ರು ಆ ಕಾನ್ಫರೆನ್ಸಲ್ಲಿ ಏನಿದೆ ಆರ್ಗನೈಸ್ ಎ ಕಾನ್ಫರೆನ್ಸ್ ಆನ್ ಹಾರ್ಮನಿ ವಿತ್ ನೇಚರ್ ಎಟರ್ ಬಗ್ಗೆ ಕಾನ್ಫರೆನ್ಸ್ ಇದು ಇಟ್ ಈಸ್ ಅಬೌಟ್ ಹಾರ್ಮನಿ ವಿತ್ ನೇಚರ್ ಹಾರ್ಮನಿ ಅಂತ ಸಮತೋಲನ ನಿಸರ್ಗದಿಂದ ಹೊಂದಿಕೊಂಡು ಹೋಗುವುದು ಹಾರ್ಮನಿ ವಿತ್ ನೇಚರ್ ಆಸ್ ಪಾರ್ಟ್ ಆಫ್ ಅರ್ತ್ ಡೇ ಸೆಲೆಬ್ರೇಷನ್ ಏನಪ್ಪ ಅಂತಂದ್ರೆ ನಿಸರ್ಗದಿಂದ ಹೊಂದಿಕೊಂಡು ನಿಸರ್ಗ ಕಾಪಾಡಿಕೊಂಡು ನಿಸರ್ಗದಿಂದನೇ ಬೆಳಿಬೇಕು ಅಂತಂದ್ರೆ ಇದು ಒಂದು ಉದ್ದೇಶ ಆಸ್ ಪಾರ್ಟ್ ಆಫ್ ಅರ್ತ್ ಡೇ ಸೆಲೆಬ್ರೇಷನ್ ಮಚ್ ಆಫ್ ದಿ ಡಿಸ್ಕಷನ್ ಸೆಂಟರ್ಡ್ ಆನ್ ವೇಸ್ ಟು ಟ್ರಾನ್ಸ್ಫಾರ್ಮ್ ಸಿಸ್ಟಮ್ಸ್ ಬೇಸ್ಡ್ ಆನ್ ಡಾಮಿನೇಷನ್ ಆಫ್ ಪೀಪಲ್ ಓವರ್ ನೇಚರ್ ಈ ಚರ್ಚೆ ಇಲ್ಲಿ ಕಾನ್ಫರೆನ್ಸ್ನಾಗ ಏನು ಚರ್ಚೆ ಆಯ್ತಪ್ಪ ಅಂತಂದ್ರೆ ದೆನ್ ಇಟ್ ವಾಸ್ ಅರೌಂಡ್ ಇದರ ಬಗ್ಗೆ ಏನಪ್ಪ ಅಂತಂದ್ರೆ ಬೇಸ್ಡ್ ಆನ್ ಡಾಮಿನೇಷನ್ ಆಫ್ ಪೀಪಲ್ ಡಾಮಿನೇಷನ್ ಪ್ರಭಾವ ಜನರ ಪ್ರಭಾವ ನಿಸರ್ಗ ಮೇಲೆ ಅಥವಾ ಜನರ ಪ್ರಭಾವಕ್ಕೆ ನಿಸರ್ಗ ಮೇಲೆ ಇದ್ರ ಬಗ್ಗೆ ಚರ್ಚೆ ಆಯ್ತು ಡಾಮಿನೇಷನ್ ಆಫ್ ಪೀಪಲ್ ಓವರ್ ನೇಚರ್ ಮೆನ್ ಓವರ್ ವುಮೆನ್ ಏನಂತಂದ್ರೆ ಪುರುಷರು ಪುರುಷರು ಮಹಿಳೆಯ ಮೇಲೆ ಪ್ರಭಾವ ದಟ್ ಮೀನ್ಸ್ ವಿ ಆರ್ ಟೇಕಿಂಗ್ ಅವೇ ದ ರೈಟ್ಸ್ ರೈಟ್ಸ್ ಆಫ್ ವಿಮೆನ್ ವಿಮೆನ್ ರೈಟ್ಸ್ ಅಪ್ಪುಗಳು ನಮಗೆ ಅಥವಾ ನಮ್ಮ ದಬ್ಬಾಳಿಕೆ ಅಥವಾ ನಮ್ಮ ಪ್ರಭಾವ ಅವ್ರ ಮೇಲೆ ಜಾಸ್ತಿ ಮಾಡ್ತೀವಿ ಸೊ ದಿಸ್ ಇದು ಏನಿದೆ ಇರಬಾರ್ದು ಇದ್ರ ಮೇಲೆ ಚರ್ಚೆ ಆ್ಯಂಡ್ ರೀಚ್ ಓವರ್ ಪುವರ್ ಸಹಕಾರಿದವರು ಬಡವರ ಮೇಲೆ ಇದು ಏನಿದೆ ಇದ್ರ ಮೇಲೆ ಚರ್ಚೆ ಆಯಿತು ಇನ್ ಟು ದ ನ್ಯೂ ಸಿಸ್ಟಮ್ ಬೇಸ್ಡ್ ಆನ್ ಪಾರ್ಟ್ನರ್ಶಿಪ್ ಇದು ಎಲ್ಲ ಒಬ್ಬರಿಗಿಂತ ಒಬ್ಬರು ದೊಡ್ಡವರು ಅಥವಾ ಜಾಸ್ತಿ ಇದ್ದಾರೆಲ್ಲ ಏನಪ್ಪ ಅಂತಂದ್ರೆ ದಟ್ ವಿ ಹ್ಯಾಡ್ ಟು ಡಿಸ್ಕಸ್ ಆನ್ ದಿ ಪಾರ್ಟ್ನರ್ಶಿಪ್ ಪಾರ್ಟ್ನರ್ಶಿಪ್ ಇಂಟು ದಿ ನ್ಯೂ ಸಿಸ್ಟಮ್ ಬೇಸ್ಡ್ ಆನ್ ಪಾರ್ಟ್ನರ್ಶಿಪ್ ಪಾಲುಗಾರಿಕೆ ನಿಸರ್ಗದ ಒಂದು ಪಾಲು ಜನರದ್ದು ಒಂದು ಪಾಲು ಮಹಿಳೆಯರದ್ದು ಒಂದು ಪಾಲು ಪುರುಷರದ್ದು ಒಂದು ಪಾಲು ಸಫರ್ದೂ ಒಂದು ಪಾಲು ಮತ್ತು ಬಡವರು ಅಂದರೆ ಏನು ಎಲ್ಲರೂ ಕೂಡಿ ಬೆಳೆಯಬೇಕು ಅನ್ನೋದು ಇದು ಒಂದು ವಿಚಾರ ದ ಯುನೈಟೆಡ್ ದ ಯುಎನ್ ಸೆಕ್ರೆಟರಿ ಜನರಲ್ ರಿಪೋರ್ಟ್ ಜನರಲ್ಸ್ ರಿಪೋರ್ಟ್ ಹಾರ್ಮನಿ ವಿತ್ ನೇಚರ್ ರಿಸೀವ್ಡ್ ಇನ್ ಕಂಜಕ್ಷನ್ ವಿತ್ ಕಾನ್ಫರೆನ್ಸ್ ಇಲ್ಲಿ ಒಂದು ಏನಪ್ಪ ಅಂತಂದ್ರೆ ಹಾರ್ಮನಿ ವಿತ್ ನೇಚರ್ ಈ ಒಂದು ರಿಪೋರ್ಟ್ನಲ್ಲಿ ಏನಂತಪ್ಪ ಅಂತಂದ್ರೆ ವಾಟ್ ದೇ ಹ್ಯಾವ್ ಗಿವನ್ ಇಶ್ಯೂಡ್ ಇನ್ ಕಂಜಕ್ಷನ್ ವಿತ್ ದಿ ಕಾನ್ಫರೆನ್ಸ್ ಎಲಾಬ್ರೇಟ್ಸ್ ಆನ್ ದಿ ಇಂಪಾರ್ಟೆನ್ಸ್ ಆಫ್ ರೀಕನೆಕ್ಟಿಂಗ್ ವಿತ್ ನೇಚರ್ ನಿಸರ್ಗದಿಂದ ನಾವು ರೀಕನೆಕ್ಟ್ ಆಗುವುದು ಟು ಕನೆಕ್ಟ್ ಇಟ್ ವಿತ್ ನೇಚರ್ ಹೌ ಟು ಕನೆಕ್ಟ್ ವಿತ್ ನೇಚರ್ ಇದು ಯಾವ ಇಂಟರ್ನಲ್ಲಿ ರಿಪೋರ್ಟ್ ಇದೆ ಹಾರ್ಮನಿ ವಿತ್ ನೇಚರ್ ಹಾರ್ಮನಿ ವಿತ್ ನೇಚರ್ನಲ್ಲಿ ಹೌದು ಯಾವ್ದು ಕನೆಕ್ಟ್ ಬ್ಯಾಕ್ ರೀಕನೆಕ್ಟ್ ಕನೆಕ್ಟ್ ಅದು ಕನೆಕ್ಷನ್ ಇತ್ತು ಬರ್ಬರ್ತಾ ಬರ್ಬರ್ತಾ ಸೈಂಟಿಫಿಕ್ ಇನ್ವೆನ್ಷನ್ಸ್ ಇಂಡಸ್ಟ್ರಿಯಲೈಸೇಷನ್ ನೂರಾರು ಕಾರಣ ಸಂಬಂಧ ನಾವು ನಿಸರ್ಗದಿಂದ ದೂರ ಆಗ್ತಾ ಹೋಗಿದ್ದೀವಿ ಡೆವಲಪ್ಮೆಂಟ್ ಇನ್ ದ ನೇಮ್ ಆಫ್ ಡೆವಲಪ್ಮೆಂಟ್ ವಿ ಆರ್ ಬಿಕಮಿಂಗ್ ಅವೇ ವಿ ಆರ್ ಗೆಟಿಂಗ್ ಅವೇ ಫ್ರಮ್ ನೇಚರ್ ಸೊ ಹೌ ಟು ರೀಕನೆಕ್ಟ್ ವಿತ್ ನೇಚರ್ ನಿಸರ್ಗದಿಂದ ಮತ್ತು ನಾವು ಯಾವ ರೀತಿಯಾಗಿ ಕನೆಕ್ಟ್ ಆಗಬೇಕು ಅನ್ನೋದು ಇದು ಹಾರ್ಮೋನಿ ವಿತ್ ನೇಚರ್ ಒಳಗೆ ಡಿಸ್ಕಸ್ ಮಾಡಿದೆ ಅಲ್ಟಿಮೇಟ್ಲಿ ಕೊನೆಗೆ ಏನಪ್ಪ ಅಂತಂದ್ರೆ ಎನ್ವೈರನ್ಮೆಂಟಲಿ ಡಿಸ್ಟ್ರಕ್ಟಿವ್ ಬಿಹೇವಿಯರ್ ಇಸ್ ದ ರಿಸಲ್ಟ್ ಆಫ್ ಫೇಲಿಯರ್ ಟು ರೆಕಗ್ನೈಸ್ ದಟ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಆನ್ ಇನ್ಸೆಪರೇಬಲ್ ಪಾರ್ಟ್ ಆಫ್ ನೇಚರ್ ಕೊನೆಗೆ ಎಲ್ಲಿಗೆ ಬರುತ್ತೆ ಅಂತಂದ್ರೆ ಪರಿಸರ ನಷ್ಟ ಮೇನ್ ಪರಿಸರ ನಷ್ಟ ಮಾಡ್ತೀವಿ ಗಿಡಗಳು ಮರಗಳು ನೀರಾಗಲಿ ಏನು ನಷ್ಟ ಮಾಡ್ತಾ ಇದೆಯಲ್ಲ ಇದು ಎದಕ್ಕೆ ಆಗ್ತಾ ಇದೆ ಅಂತಂದ್ರೆ ಬಿಕಾಸ್ ವಿ ಹ್ಯಾವ್ ನಾಟ್ ರೆಕಗ್ನೈಸ್ ನಾವು ಏನು ತಿಳ್ಕೊಂಡಿಲ್ಲ ಅಂತಂದ್ರೆ ದಟ್ ಹ್ಯೂಮನ್ ಆರ್ ಇನ್ಸೆಪರೇಬಲ್ ಪಾರ್ಟ್ ಆಫ್ ನೇಚರ್ ನಾವು ಒಂದು ತಿಳ್ಕೋಬೇಕು ಏನಂತಂದ್ರೆ ಮಾನವರು ಮತ್ತು ನಿಸರ್ಗ ಎರಡೂ ಕೂಡಿ ಹೊಂದಾಣಿಕೆ ಮಾಡಿ ಹೋದ್ರಷ್ಟೇ ನಡೀತೀವಿ ನಮ್ಮನ್ನು ನಾವು ಬೇರೆ ಇರ್ತೀವಿ ನಿಸರ್ಗ ನಮಗೇನೂ ಸಂಬಂಧ ಇಲ್ಲ ಅಥವಾ ನಿಸರ್ಗ ಬೇಕಾದಷ್ಟು ನಷ್ಟ ಮಾಡಿದ್ರು ನಮಗೇನು ಪರವಾಗಿಲ್ಲ ಇದು ಒಂದು ಭಾವನೆ ಇದೆ ಮನೋಭಾವನೆ ಈ ಭಾವನೆ ಒಂದು ನಾವು ತಿಳ್ಕೊಂಡಿಲ್ಲ ಈ ಭಾವನೆ ನಮಗೆ ತಿಳುವಳಿಕೆ ಯಾವಾಗ ಬರುತ್ತೆ ಆವಾಗ ನಾವು ನಿಸರ್ಗದಿಂದ ಕೂಡಿ ಬಾಳ ಶುರು ಮಾಡ್ತೀವಿ ಬೀಯಿಂಗ್ ಆರ್ ಆನ್ ಇನ್ಸೆಪರೇಬಲ್ ಪಾರ್ಟ್ ಆಫ್ ನೇಚರ್ ಆ್ಯಂಡ್ ದೆನ್ ವಿ ಕನಾಟ್ ಡ್ಯಾಮೇಜ್ ಇಟ್ ವಿತೌಟ್ ಸಿವಿಯರ್ಲಿ ಡ್ಯಾಮೇಜಿಂಗ್ ಅವರ್ ಸೆಲ್ಫ್ ನಿಸರ್ಗ ನಷ್ಟ ಮಾಡೋದು ಅಂತಂದ್ರೇನು ನಮ್ಮನ್ನು ನಾವು ನಷ್ಟ ಮರುಗಳು ನಷ್ಟ ಮಾಡೋದು ಅಂತಂದ್ರೇನು ನಮ್ಮನ್ನು ನಾವು ನಷ್ಟ ನೀರ ನಷ್ಟ ಮಾಡೋದು ನಮ್ಗೆ ಡಿಸ್ಟ್ರಕ್ಷನ್ ದಟ್ ಇಸ್ ಕಾಸಿಂಗ್ ಡಿಸ್ಟ್ರಕ್ಷನ್ ಟು ಅವರ್ ಸೆಲ್ಫ್ ಸೊ ಹಿಯರ್
In this, it has been stressed. Now, nisargadindana kodi paale maadidakke sadhyate illa. Nisargakke nashta hani maadudu namma nava hani maadkondu anta here they are saying. Separatism. Separatism is indeed at the root of disharmony. Separatism. What do you mean by separatism? S E E A R A T I S M. Separatism. Separatism is another bare. You bare, now or bare, your bare. Here it is. Separatism is indeed at the root of disharmony nature. Either number one. ನಿಸರ್ಗನೇ ಬೇರೆ ಪ್ರಾಣಿಗಳನ್ನೇ ಬೇರೆ ಪಕ್ಷಿಗಳನ್ನೇ ಬೇರೆ ನಾವ ಬೇರೆ ನಾವು ಅಂದ್ರೆ ಮಾನವರೇ ಬೇರೆ ವಿ ಹ್ಯಾವ್ ನಥಿಂಗ್ ಟು ಡೂ ವಿತ್ ಅನಿಮಲ್ಸ್ ಆ್ಯಂಡ್ ನೇಚರ್ ಅರಣ್ಯಕ್ಕೂ ನಮಗೇನು ಸಂಬಂಧ ಇಲ್ಲ ಪ್ರಾಣಿ ಪಕ್ಷಿಗಳು ಸಂಬಂಧ ಇಲ್ಲ ಅಥವಾ ನಿಸರ್ಗನ ನಮಗೇನು ಸಂಬಂಧ ಇಲ್ಲ ಅಂತಕ್ಕಂಥದ್ದು ಇದು ಒಂದು ದಿಸ್ ಇಸ್ ಸೆಪರೇಟಿಸಮ್ ಸೆಪರೇಟ್ ಅಂದರೆ ಬೇರೆ ನಿಸರ್ಗನೇ ಬೇರೆ ನಾವು ಬೇರೆ ಸೆಪರೇಟಿಸಮ್ ಈಸ್ ಇಂಡೀಡ್ ಅಟ್ ದಿ ರೂಟ್ ಆಫ್ ಡಿಸ್ಹಾರ್ಮನಿ ವಿತ್ ನೇಚರ್ ಆ್ಯಂಡ್ ವೈಲೆನ್ಸ್ ಅಗೇನ್ಸ್ಟ್ ನೇಚರ್ ಆ್ಯಂಡ್ ಪೀಪಲ್ ವೈಲೆನ್ಸ್ ಹಿಂಸೆ ನಷ್ಟ ಮಾಡುವುದು ವೈಲೆನ್ಸ್ ಅಗೇನ್ಸ್ಟ್ ನೇಚರ್ ಆ್ಯಂಡ್ ಪೀಪಲ್ ಆಸ್ ಪ್ರಾಮಿನೆಂಟ್ ಸೌತ್ ಆಫ್ರಿಕನ್ ಎನ್ವೈರನ್ಮೆಂಟ್ ಪ್ರಾಮಿನೆಂಟ್ ಪ್ರಮುಖವಾದ ಒಂದು ಸೌತ್ ಆಫ್ರಿಕಾದ ಎನ್ವೈರನ್ಮೆಂಟ್ ಅವನು ಏನು ಹೇಳ್ತಾನೆ ಕಾರ್ಮ್ಯಾಕ್ ಕೊಲಿನೆನ್ ಚೆಕ್ ಇಟ್ ಇಸ್ ದಿ ಒನ್ ಆಫ್ ದಿ ಎನ್ವೈರನ್ಮೆಂಟ್ ಇಸ್ ಎನ್ವೈರನ್ಮೆಂಟಲಿಸ್ಟ್ ಕಾನ್ವೆಕ್ ಕುಲಿನನ್ ಇಸ್ ಎ ಸೌತ್ ಆಫ್ರಿಕನ್ ಪ್ರಮುಖವಾದ ಸೌತ್ ಆಫ್ರಿಕನ್ ಎನ್ವೈರನ್ಮೆಂಟಲಿಸ್ಟ್ ಅವನು ಏನು ಹೇಳ್ಬೋದು ಅಂತಂದ್ರೆ ಪಾಯಿಂಟ್ಸ್ ಆಫ್ ಅಪಾರ್ಥೈಡ್ ಅಪಾರ್ಥೈಡ್ ಮೀನ್ಸ್ ಸಪರೇಟ್ ಅಪಾರ್ಥೈಡ್ ಅಂತಂದ್ರೆ ಏನಪ್ಪ ಸಪರೇಟ್ ಸಪರೇಟಿಸಮ್ ಮೀನ್ಸ್ ನಥಿಂಗ್ ಬಟ್ ಅಪಾರ್ಥೈಡ್ ಸಪ್ರೇಟ್ನೆಸ್ ನೀವು ಬೇರೆ ನಾವು ಬೇರೆ ನಿಸರ್ಗದಿಂದ ಸಂಪರ್ಕ ದೂರ ಇರುವುದು ಅಪಾಥೈಡ್ ಮೀನ್ಸ್ ಸಪ್ರೇಟ್ನೆಸ್ ದಿ ವರ್ಲ್ಡ್ ಜಾಯಿನ್ ದಿ ಎಂಟಿ ಅಪಾಥೈಡ್ ಎಂಟಿ ಅಪಾಥೈಡ್ ಅಂತಂದ್ರೆ ನಾಟ್ ಬೀಂಗ್ ಸಪರೇಟೆಡ್ ಎಂಟಿ ಅಪೋಸಿಟ್ ದಿ ವರ್ಲ್ಡ್ ಜಾಯಿನ್ ದಿ ಎಂಟಿ ಅಪಾಥೈಡ್ ಮೂಮೆಂಟ್ ಅಂಡ್ ನಾಟ್ ಅಂಡ್ ದಿ ವೈಲೆನ್ಸ್ ಸಪರೇಷನ್ ಆಫ್ ಪೀಪಲ್ ಆನ್ ದಿ ಬೇಸಿಸ್ ಆಫ್ ಕಲರ್ ಅಮೆರಿಕಾದ ಏನಿರುತ್ತಪ್ಪ ಅಂತಂದ್ರೆ ಒಂದು ಸಪರೇಟ್ನೆಸ್ ಅವ್ರ ಬೇರೆ ಇವ್ರ ಬೇರೆ ಅಥವಾ ಭೇದ ಭಾವ ಮಾಡೋದು ಅಮೆರಿಕಾದ ಹೆಂಗಿತ್ತಂದ್ರೆ ಆನ್ ದಿ ಬೇಸಿಸ್ ಆಫ್ ಕಲರ್ ದಿ ಬೇಸಿಸ್ ಆಫ್ ಕಲರ್ ವೈಟ್ ಆ್ಯಂಡ್ ಡಾರ್ಕ್ ದೋಸ್ ವೇರ್ ಫೇರ್ ಸ್ಕಿನ್ ಯಾರು ಬೆಟ್ಟಿದ್ದವರು ಡಾರ್ಕ್ ಕಲರ್ಡ್ ಎಸ್ಪೆಷಲಿ ಒರಿಜಿನ್ಸ್ ಆಫ್ ಸೌತ್ ಆಫ್ರಿಕಾ ಅಮೆರಿಕಾದಲ್ಲಿ ಎರಡು ಥರ ಜನರು ಇರ್ತಾರೆ ಒನ್ ಇಸ್ ಫೇರ್ ಸ್ಕಿನ್ ಒನ್ ಇಸ್ ಡಾರ್ಕರ್ ಸ್ಕಿನ್ ಬೇಸ್ಡ್ ಫ್ರಾಮ್ ಆಫ್ರಿಕಾ ಇವ್ರಿಗೆ ಮತ್ತು ಅವರಿಗೆ ಆಗ್ಬೇಕು ನೀವು ಬೇರೆ ನಾವು ಬೇರೆ ದಿ ಅಮೆರಿಕನ್ಸ್ ಆರ್ ದಿ ನೇಟಿವ್ ಅಮೆರಿಕನ್ಸ್ ಬೆಟ್ಟಿದ್ದವರು ಅಲ್ಲಿ ಅವ್ರು ಏನು ಹೇಳ್ಕೊತಿದ್ರು they were superior to these dark skinned people this was the anti this was the apartheid at that time base of color apartheid in south africa was put behind us south africa ಅಲ್ಲಿ ಏನು ಇತ್ತಲ್ಲ ಇದು ಹಿಂದೆ ಹಾಕಿದ್ರು ಈಗ ಮಾಡ್ಕೋಬೋದು ಈಗ ಎಲ್ಲರೂ ಕೂಡ ಸಮಾನವಾಗಿ ಎಲ್ಲರೂ ಬರ್ತಾರೆ whites as well as dark people living together so that was avoided or ಈಗ ಏನು ಹಿಂದೆ ಹಾಕಿಬಿಟ್ಟಿದ್ದೀವಿ ಸೌತ್ ಆಫ್ರಿಕಾ ವಾಸ್ ಪುಟ್ ಬಿಹೈಂಡ್ ಅಸ್ ಟುಡೇ ಇವತ್ತು ಏನೈತಪ್ಪ ಅಂತಂದ್ರೆ ವಿ ನೀಡ್ ಟು ಓವರ್ಕಮ್ ದಿ ವೈಡರ್ ಅಂಡ್ ಡೀಪರ್ ಅಪಾಥೈಡ್ ಇವತ್ತು ಒಂದು ಬೇರೆನೇ ಏನು ಇವತ್ತು ಸಪ್ರೇಟ್ನೆಸ್ ಅಂತ ಇಸ್ ಸಮಥಿಂಗ್ ಡಿಫ್ರೆಂಟ್ ಫ್ರಮ್ ವೈಡರ್ ಅಂಡ್ ಡೀಪರ್ ದೊಡ್ಡ ವಾರದ್ದು ಆಳು ವಾಗಿದ್ದು ಯಾವ್ದಪ್ಪ ಅಂತ ಹೇಳಪ್ಪ ಅಂತಂದ್ರೆ ಎಕೋ ಅಪಾಥೈಡ್ ಸೊ ಟಾಕಿಂಗ್ ಅಬೌಟ್ ಎಕೋ ಯು ಸಿ ಓ ಎಕೋ ಅಪಾಥೈಡ್ ಎಕೋ ಅಪಾಥೈಡ್ ಎಕೋ ಅಂತಂದ್ರೆ ನಿಸರ್ಗ ನಿಸರ್ಗದಿಂದ ದೂರ ಹೋಗ್ಬೇಕು ಇದು ಒಂದು ದೊಡ್ಡ ಸಮಸ್ಯೆ ಇದೆ ಡೀಪರ್ ಅಪಾಥೈಡ್ ಆ್ಯಂಡ್ ಎಕೋ ಅಪಾಥೈಡ್ ಬೇಸ್ಡ್ ಆನ್ ದಿ ಇಲ್ಯೂಷನ್ ಇಲ್ಯೂಷನ್ ಅಂದ್ರೆ ಒಂದು ಭ್ರಮೆ ನಮ್ಮ ಭ್ರಮೆ ಏನಪ್ಪ ಅಂತಂದ್ರೆ ಆನ್ ದಿ ಸಪರೇಟ್ನೆಸ್ ಆಫ್ ಹ್ಯೂಮನ್ಸ್ ಫ್ರಮ್ ನೇಚರ್ ಇನ್ ಅವರ್ ಮೈಂಡ್ಸ್ ಆ್ಯಂಡ್ ಲೈಫ್ಸ್ ನಾವು ಎಲ್ಲರ ಬಗ್ಗೆ ಇಲ್ಲಿ ಸಪರೇಟ್ನೆಸ್ ನಮಗೊಂದು ಭ್ರಮೆ ಏನಪ್ಪ ಅಂತಂದ್ರೆ ನಾವು ನಿಸರ್ಗ ಇರಲಿಲ್ಲ ಅಂತಂದ್ರೆ ನಾವು ಆಯಾಗಿ ಬಾಳೆ ಮಾಡ್ತೀವಿ ಇದು ಒಂದು ಭ್ರಮೆ ನಿಮ್ಮ ಭ್ರಮೆ ಇದು ದೂರ
ಈ ಭ್ರಮೆ ದೂರ ಮಾಡಿ ನಾವು ನಿಸರ್ಗದಿಂದ ಅನುಕೊಂಡು ಬಾಳೆ ಮಾಡ್ತೇವೆ. ಸೊ ದಿಸ್ ವಾಸ್ ಇನ್ ದಿ ದಿಸ್ ಪಾರ್ಟ್ ಕಾಲ್ಡ್ ಆಸ್ ರೈಟ್ಸ್ ಆಫ್ ನೇಚರ್ ಆನ್ ದಿ ಗ್ಲೋಬಲ್ ಸ್ಕೇಲ್. ಇಲ್ಲಿ ನಿಸರ್ಗಕ್ಕೆ ಒಂದು ಹಕ್ಕು ಕೊಡಬೇಕು ಅಂತ ಒಂದು ಒಂದು ಮನವರಿಕೆ ದಟ್ ವಾಸ್ ಹ್ಯಾಸ್ ಬಿನ್ ಇನ್ಸ್ಟೆಂಟ್ ಇನ್ ದಿಸ್ ಸ್ಟ್ಯಾಂಡ್ ಸಾರಿ ಪ್ಯಾರಾಗ್ರಾಫ್. ಈ ಒಂದು ಸಂತಸದಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ ದಟ್ ದ ನೇಚರ್ ಆಲ್ಸೋ ಹ್ಯಾಸ್ ಹರ್ ಓನ್ ರೈಟ್ಸ್. ನೆಕ್ಸ್ಟ್ ಈಸ್ ಡೆಡ್ ಅರ್ಥ್ ದ ಡೆಡ್ ಅರ್ಥ್ ವರ್ಲ್ಡ್ ವ್ಯೂ. ದಿಸ್ ಪಾರ್ಟ್ ವಿಲ್ ಡಿಸ್ಕಸ್ ಇನ್ ದಿ ನೆಕ್ಸ್ಟ್ ಸೆಷನ್. ಡೆಡ್ ಅರ್ಥ್ ವರ್ಲ್ಡ್ ವ್ಯೂ ಅನ್ನೋದನ್ನ ದಿಸ್ ವಿಲ್ ಡಿಸ್ಕಸ್ ಇನ್ ದಿ ನೆಕ್ಸ್ಟ್ ಸೆಷನ್.